ಬಂದವರೇ, ಕೃಷಿ ದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೃಷಿ ವಾರ್ತೆ, ನಂತರ ಮಾವಿನ ಬೆಳೆಯಲ್ಲಿ ಓಟೆ ಕೊರಕದ ನಿರ್ವಹಣೆಯ ಬಗ್ಗೆ ತಜ್ಞರಿಂದ ಮಾಹಿತಿ, ಹಾಗೂ ಮಣ್ಣು ಆರೋಗ್ಯ ಅಭಿಯಾನದ ಕುರಿತು ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಇತ್ತೋಗೋ ಮತ್ತೆ ಹೇಳು. ಸಾಕು. ಯಾಕೆ, ಏನಯ್ಯ ಇಷ್ಟೇ ರಾಸಾಯನಿಕ ಗೊಬ್ಬರ ಸಾಕ? ಬೇಸಾಯ ಬಿಡ್ತಿದ್ದೀಯಾ? ಬೇಸಾಯ ಅಲ್ಲ, ದಡ್ಡತನಾನ. ಮಣ್ಣಿನ ಪರೀಕ್ಷಣೆ ಮಾಡಿಸ್ದೆ. ಇನ್ನಂತೂ ಅಣ್ಣ ಅವ್ರೆ, ಎಷ್ಟು ಬೇಕೋ ಅಷ್ಟೇ ಗೊಬ್ಬರ ಹೊಲಕ್ ಹಾಕ್ತೀನಿ. ರೈತ ಬಾಂಧವರೇ, ಇಂದೇ ನಿಮ್ಮ ಜಿಲ್ಲೆಯ ಸಮೀಪದ ಮಣ್ಣು ಪರೀಕ್ಷಾ ಪ್ರಯೋಗಶಾಲೆಯಲ್ಲಿ ಮಣ್ಣಿನ ಪರೀಕ್ಷಣೆಯನ್ನು ಖಂಡಿತ ಮಾಡಿಸಿ ಮತ್ತು ಮಣ್ಣಿನಲ್ಲಿನ ಪೋಷಕಾಂಶ, ಆರ್ದ್ರತೆ ಮತ್ತು ಗಿಡದ ಬೆಳವಣಿಗೆ ಅನುಸಾರ ಎಷ್ಟು ಬೇಕೋ ಅಷ್ಟೇ ಪೋಷಕಾಂಶ ಹಾಕಿ. ಇದಲ್ಲದೆ ಮಣ್ಣಿನಲ್ಲಿ ಗಂಧಕ, ಸತುವು, ಬೋರಾನ್ ನಂತಹ ಸೂಕ್ಷ್ಮ ಪೋಷಕಾಂಶಗಳನ್ನು ಪರೀಕ್ಷಿಸಲು ಮರೆಯದಿರಿ. ರಾಸಾಯನಿಕ ಮತ್ತು ಜೈವಿಕ ಗೊಬ್ಬರದ ಸರಿಯಾದ ಬಳಕೆಯಿಂದ ಭೂಮಿಯ ಫಲವತ್ತತೆ ಕಾಪಾಡಿ ಉತ್ಪಾದನೆ ಹೆಚ್ಚಿಸಿ ಖರ್ಚು ಕಡಿಮೆ ಮಾಡಿ ಮತ್ತು ಅಮೂಲ್ಯವಾದ ವಿದೇಶಿ ವಿನಿಮಯವನ್ನು ಉಳಿಸಲು ಸಹಯೋಗ ನೀಡಿ. ಜೊತೆಗೆ ನಿಧಾನವಾಗಿ ನೈಟ್ರೋಜನ್ ಅನ್ನು ಒದಗಿಸುವ ಗೊಬ್ಬರಗಳು ಅಂದರೆ ಬೇವು ಲೇಪಿಸಿದ ಯೂರಿಯಾಗೆ ಆದ್ಯತೆ ಕೊಡಿ ಮತ್ತು ಯೂರಿಯಾವನ್ನು ಎಲೆಗಳ ಮೇಲೆ ಸಿಂಪಡಿಸಿ. ಅರೆ ವಾ, ನೀನಂತೂ ನಿಜವಾಗ್ಲೂ ಜಾಣಾಗಿಬಿಟ್ಟೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಮೀಪದ ಕೃಷಿ ಅಧಿಕಾರಿ ಅಥವಾ ರೈತರ ಕಾಲ್ ಸೆಂಟರ್. ರೈತ ಬಾಂಧವರೇ ನಮಸ್ಕಾರ. ಕೃಷಿ ದರ್ಶನದ ಕೃಷಿ ವಾರ್ತೆಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ರೈತ ಬಾಂಧವರೇ ಗಮನಿಸಿ, ಬೆಂಡೆಯಲ್ಲಿ ಕಾಯಕೊರಕ ಕೀಟಗಳನ್ನು ನಿಯಂತ್ರಿಸಲು 4 ಗ್ರಾಂ ಕಾರ್ಬರಿಲ್ 50 WP ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಕಲ್ಲಂಗಡಿಯಲ್ಲಿ ಹಣ್ಣು ನೊಣ ನಿಯಂತ್ರಣಕ್ಕಾಗಿ 1 ಮಿಲಿಲೀಟರ್ ಮೆಲಾಥಿಯಾನ್ 50 EC ಮತ್ತು 10 ಗ್ರಾಂ ಸಕ್ಕರೆ ಅಥವಾ ಬೆಲ್ಲವನ್ನು 1 ಲೀಟರ್ ನೀರಿನಲ್ಲಿ ಕರಗಿಸಿ ಸಿಂಪಡಿಸಬೇಕು. ಅಡಿಕೆಯಲ್ಲಿ ಜೇಡನುಸಿ ಹತೋಟಿಗೆ 2.5 ಮಿಲಿಲೀಟರ್ ಡೈಕೋಫಾಲ್ 20 EC ಅಥವಾ 4 ಗ್ರಾಂ ನೀರಿನಲ್ಲಿ ಗಂಧಕ ಅಥವಾ 1.7 ಮಿಲಿಲೀಟರ್ ಡೈಮಿಥೋಯೇಟ್ 30 EC ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಸಂಕನಟ್ಟಿ ಗ್ರಾಮದ ಪ್ರಗತಿಪರ ಕೃಷಿಕರಾದ ಆದಿನಾಥ್ ಪಾರಿಸ ಪಡನಾಡ ಅವರು ಅರಿಶಿಣ ಸಂಸ್ಕರಣೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ತಮ್ಮ 8 ಎಕರೆ 10 ಗಂಟೆ ಜಮೀನಿನಲ್ಲಿ ಅರಿಶಿಣವನ್ನು ಬೆಳೆಯುತ್ತಿರುವ ಆದಿನಾಥ್ ಪಾರಿಸ ಪಡನಾಡ ಅವರು ಹಸಿ ಅರಿಶಿಣವನ್ನು ಸಂಸ್ಕರಿಸಿ ಮಾರಾಟ ಮಾಡುತ್ತಿದ್ದಾರೆ. ತನ್ಮೂಲಕ ಉತ್ತಮ ಆದಾಯ ಗಳಿಸುತ್ತಿದ್ದಾರೆ. 8 ಎಕರೆ ಜಮೀನು ರೀ. 8 ಎಕರೆ ಜಮೀನದಾಗ ಅರಿಶಿಣನ ಈ ಒಂದು ತಳಿ ಅಂದ್ರೆ ಇದು ಕಡಪ ಅಂತೀವ್ರಿ ನಾವ್ರಿ. ಕಡಪ ಅಂತಾರು ಮತ್ತೊಂದು ಇನ್ನಿತರ ಬೇರೆ ತಳಿದವ್ರು. ನಾವು ಇದು ಇದು ಹೆಚ್ಚು ಇಳುವರಿ ಹೊಂಡದ್ರಿಂದ ಕಡಪ ಬೆಳಿತೀವಿ ರೀ. ಮತ್ತು ಇದು 1 ಎಕರೆ ಇಲ್ಲಂದರೂ 30-35 ಕ್ವಿಂಟಲ್ ಹೊಂಟತಿ ರೀ. ಸುಮಾರು 8 ಎಕರೆದಾಗ ಅಂದರೆ ಒಂದು 200-250 ಕ್ವಿಂಟಲ್ ತನಕ ಬೆಳಿತೀವಿ ರೀ. ಇದನ್ನು ಲಾಭನೂ ಪಡಿತೀವಿ ರೀ. ಇದಕ್ಕೆ ಆಳುಗಳಷ್ಟು ಭಾಳ ಹತ್ತಾವ ರೀ. ಭಾಳ ಅಂದ್ರೆ ರೀ, 1 ಎಕರೆ ಅರಿಶಿನ ಬಿಡಿಬೇಕಾದ್ರೆ ರೀ ಸುಮಾರು 50 ಆಳು ಹತ್ತಾವ ರೀ. ಅಡ್ಡುದು ಮತ್ತು ಕುಸಿದು ಕಾರ್ಮಿಕರು ಅದು ಭಾಳ ಪಗಾರ ಅಂತೂ ತುಟ್ಟಿರಿ. ಈಗ ಹಿಂಗಾಗಿ ಎಲ್ಲ ಅರಿಶಿನ ಅಡ್ಡುದು ಕುಸಿದು ಕುಸಿದು ಚಾಲು ಐತೆ ರೀ. ಮತ್ತು ನಾವು 1 ಎಕರೆಕ ಇಲ್ಲಾಂದ್ರೂ ಒಂದು ನಾವು ಈಗ ಕುಕ್ಕರ್ ಹತ್ತಿರ ಮೊದಲಾಗ ಹಳಿ ಪದ್ಧತಿ ಅಂದರೆ ಗಂಗಾಳ ಹತ್ತಿದ್ರಿ ರೀ. ಈಗ ಕುಕ್ಕರ್ ಅಂತಾರೆ ರೀ. ಕುಕ್ಕರ್ ಮೇಲೆ ಕುಸಿದು ಮತ್ತು ಆಳುಗಳು ದಿನ ಕುದಿಸ್ಲಾಕ ಒಂದು ಸುಮಾರು 8-10 ಮಂದಿನ ಬೇಕು ರೀ. ಆಮೇಲೆ ಅದನ್ನು ರೌಂದಿ ಇದು ಮತ್ತೆಲ್ಲ ಇದು ಅರಿಶಿನ ಮತ್ತು ಇದನ್ನು ಕುದಿಸ ನಂತರ ಒಣಾಕಿ ರೀ. ಒಂದು 15 ದಿನ ಬಿಟ್ಟು ತಿರುವಾಕೊತ್ತು ಇದ್ದು ಮತ್ತು ಇದನ್ನು ರೀ ಪಾಲಿಸ್ ಮಾಡಿ ಮತ್ತು ಸಂಗ್ಲಿ ಪ್ಯಾಕ್ಟಿ ಇದು ಇದಕ್ಕೆ ಕಳಿಸ್ಬೇಕಾಯ್ತು ಪ್ಯಾಟಿಗೆ ರೀ. ಅದು ಕಳಿಸ್ಬೇಕಾದ ಅದು ಖರ್ಚ ರೀ. ಮತ್ತು ಇದು ಹಸಿ ಅರಿಶಿನೂ ಇನ್ನಿತರ ಔಷಧಕ್ಕೂ ಹೋಗತ್ ರೀ. ಅದು ಮತ್ತು ಇನ್ನಿತರ ಪಲ್ಯ ಈಗ ಉಪ್ಪಿನಕಾಯಿ ಹಾಕ್ತಾರೆ ರೀ. ಮತ್ತು ಒಂದು ಪಲ್ಯನೂ ಮಾಡ್ತಾರೆ ಇದರಿಂದ ಹಸಿ ಅರಿಶಿನಲ್ಲಿ ಕುಸಿ ನಂತರ ಏನು ಮಾಡೋಂಗಿಲ್ಲ ರೀ. ಹಸಿ ಅರಿಶಿನ ಮಾಡ್ತಾರೆ ರೀ. 1 ಎಕರೆಕ ಇಲ್ಲಂದ್ರೂ ರೀ 35 ಕ್ವಿಂಟಲ್ ಅಂತೂ ಬೆಳೆಯಬೇಕು ರೀ. ಬೆಳೀಲಿಲ್ಲ ಅಂದ್ರೆ ಲುಸ್ಕಾನ್ ಆಯ್ತು ರೀ. ಎಲ್ಲ ಇದನ್ನು ಮನೆಯವರ ಒಂದು ಸ್ವಲ್ಪ ಪದ್ಧತಿಯನ್ನು ಮಾಡಿಕೊಂಡು ಹೋದ್ರೆ ಆಳುಗಳು
ಹಚ್ಚಲ್ದ ಒಂದು ಸ್ವಲ್ಪ ಭಾಳ ಉಳಿತೈತೆ ರೀ. ಒಂದು ಕ್ವಿಂಟಲ್ಗೆ 8-10 ಸಾವಿರ ರೂಪಾಯಿ ಮೇಲ್ಪಾಟು ಮಾರಿನ ಇದು ಲಾಭ ರೀ. ಮತ್ತು 5-6 ಸಾವಿರ ಮಾತ್ರ ಲುಸ್ಕಾನದಾಗ ಆಕತಿ ರೀ. ಅದ ಒಂದು ಎಕರೆಗೆ ಇಲ್ಲಂದ್ರೆ ಇವು ಖರ್ಚು ಅಂದರೆ ಒಂದು ಎಕರೆಗೆ ಒಂದು 50-60 ಸಾವಿರ ತನಕ ಬರ್ತೈತೆ ರೀ. ಅದ ಮತ್ತು ಈಗ ಮಾರ್ಕೆಟ್ದಾರಿ ಒಂದು ಕ್ವಿಂಟಲ್ಗೆ ರೀ 7,000-7.5 ಸಾವಿರ ಐತೆ ರೀ. ಒಟ್ಟಾರೆ ಎಲ್ಲ ಹೋಗಿ ಒಂದು ಎಕರೆಗೆ ಒಂದು 2 ಲಕ್ಷ ರೂಪಾಯಿ ಇದು ಉಳಿತೈತೆ ರೀ ಮೇಡಮ್. ಈ ಅರಿಶಿನದಂದರೆ ನೀವು ಒಳ್ಳೆಯ ಲಾಭವನ್ನು ಪಡೆದಿದ್ವಿ ನಾವು ರೀ. ಯಾಕಂದ್ರೆ ರೇಟ್ ಇದ್ದಾಗ ನಮ್ಗೆ ಲಾಭ ಐತೈತೆ ರೀ. ಮತ್ತು ಭಾಳ ದಿವಸದಿಂದ ನಮ್ಗೆ ಅಜ್ಜ ಮುತ್ತಾಜಿಂದ ಹಿಡ್ಕೊಂಡು ನಾವು ಅರಿಶಿನ ಹಚ್ಕೋತಾ ಬಂದಿದ್ವಿ ರೀ. ನಾವು ಸಣ್ಣಾಗಿದ್ದಾಗಿದ್ದಾಗಿದ್ದರೂ ಅದು ನಮ್ಗೆ ತಿಳುವಳಿಕೆ ಅಂದ್ರೆ ಮತ್ತು ಅಂದಿಂದ ಅದು ನಾವು ಅರಿಶಿನ ಹಚ್ಕೋತ ಹಂಗೆ ಬಂದಿದ್ವಿ ರೀ. ಇದರಿಂದ ಲಾಭ ಐತೆ ರೀ ಮಾಡ್ಕೊಂಡವ್ರಿ. ನೀಲಿ ಹಸಿರು ಪಾಚಿ, ಇದು ನಿಂತ ನೀರಿನಲ್ಲಿ ಬೆಳೆಯುವ ಒಂದು ರೀತಿಯ ಸೂಕ್ಷ್ಮ ಜೀವಿಗಳಿರುವ ಹಸಿರು ಪಾಚಿ. ಇದು ವಾತಾವರಣದಲ್ಲಿರುವ ಸಾರಜನಕವನ್ನು ಮಣ್ಣಿನಲ್ಲಿ ಸ್ವೀಕರಿಸುತ್ತದೆ. ನೀಲಿ ಹಸಿರು ಪಾಚಿಯನ್ನು ಗದ್ದೆಯಲ್ಲಿ ಪೈರು ನಾಟಿ ಮಾಡಿದ 1-2 ದಿವಸಗಳ ನಂತರ ಬಳಸಬೇಕು. ಇದರಿಂದ ಪ್ರತಿ ಎಕರೆ ಪ್ರದೇಶದಲ್ಲಿ ಸುಮಾರು 15 ಕೆಜಿ ಸಾರಜನಕವು ಬೆಳೆಗೆ ಮತ್ತು ಮಣ್ಣಿಗೆ ದೊರೆಯುತ್ತದೆ. ರಾಜ್ಯದ ಕರಾವಳಿಯ ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಗಳಲ್ಲಿ ಹಗುರವಾಗಿ ಮಳೆಯಾಗುವ ಸಾಧ್ಯತೆ ಇದೆ. ಕರಾವಳಿಯ ಉಳಿದ ಕಡೆಗಳಲ್ಲಿ ಹಾಗೂ ಉತ್ತರ ಮತ್ತು ದಕ್ಷಿಣ ಒಳನಾಡಿನ ಎಲ್ಲಾ ಜಿಲ್ಲೆಗಳಲ್ಲಿ ಒಣಹವೆ ಮುಂದುವರಿಯಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆಯ ವರದಿ ತಿಳಿಸಿದೆ. ರೈತ ಬಾಂಧವರೇ, ರಾಜ್ಯದ ಕೆಲವು ಕೃಷಿ ಉತ್ಪನ್ನ ಮಾರುಕಟ್ಟೆಗಳಲ್ಲಿ ಇಂದು ನಡೆದಂತಹ ಧಾರಣೆ ವಿವರ ಹೀಗಿದೆ. ಬೆಲ್ಲ ಕುಡಚಿಯಲ್ಲಿ ಇತರೆ ಕನಿಷ್ಠ 3,100 ರೂಪಾಯಿಗಳು, ಗರಿಷ್ಠ 3,300 ರೂಪಾಯಿಗಳು. ಪಾಂಡವಪುರದಲ್ಲಿ ಕುರಿಕಾಟು 3,250 ರೂಪಾಯಿಗಳು. ಬೆಂಗಳೂರಿನಲ್ಲಿ ಮುದ್ದೆ ಬೆಲ್ಲ 4,300 ರೂಪಾಯಿಗಳಿಂದ 4,500 ರೂಪಾಯಿಗಳು. ಮಂಡ್ಯದಲ್ಲಿ ಅಚ್ಚುಬೆಲ್ಲ 3,550 ರೂಪಾಯಿಗಳಿಂದ 3,860 ರೂಪಾಯಿಗಳು. ಶೇಂಗಾ ಚಿತ್ರದುರ್ಗದಲ್ಲಿ ನಾಟಿ ಕನಿಷ್ಠ 1,111 ರೂಪಾಯಿಗಳು, ಗರಿಷ್ಠ 4,419 ರೂಪಾಯಿಗಳು. ಬಳ್ಳಾರಿಯಲ್ಲಿ 1,700 ರೂಪಾಯಿಗಳಿಂದ 4,500 ರೂಪಾಯಿಗಳು. ಮುಂಡರಗಿಯಲ್ಲಿ ಹಬು ಶೇಂಗಾ 1,000 ರೂಪಾಯಿಗಳಿಂದ 4,286 ರೂಪಾಯಿಗಳು. ಯಾದಗಿರಿಯಲ್ಲಿ 3,169 ರೂಪಾಯಿಗಳಿಂದ 4,328 ರೂಪಾಯಿಗಳು. ರಾಗಿ ಚಿಂತಾಮಣಿಯಲ್ಲಿ ಸ್ಥಳೀಯ ಕನಿಷ್ಠ 1,850 ರೂಪಾಯಿಗಳು, ಗರಿಷ್ಠ 2,100 ರೂಪಾಯಿಗಳು. ತರೀಕೆರೆಯಲ್ಲಿ ಸ್ಥಳೀಯ 2,617 ರೂಪಾಯಿಗಳು. ಪಿರಿಯಾಪಟ್ಟಣದಲ್ಲಿ ಸ್ಥಳೀಯ 1,700 ರೂಪಾಯಿಗಳು. ಬೆಂಗಳೂರಿನಲ್ಲಿ ಉತ್ತಮ 2,300 ರೂಪಾಯಿಗಳಿಂದ 2,450 ರೂಪಾಯಿಗಳು. ರೈತ ಬಾಂಧವರೇ, ಸೋಮವಾರದಿಂದ ಶುಕ್ರವಾರದವರೆಗೆ ಸಂಜೆ 6 ಗಂಟೆಗೆ ಕೃಷಿ ವಾರ್ತೆ. ಇನ್ನು ಮುಂದೆ ಕೃಷಿ ದರ್ಶನ ಮುಂದುವರಿಯುತ್ತದೆ. ಯೂರಿಯಾ ಕಾ ಸ್ವದೇಶಿ ಉತ್ಪಾದನ್ 70 ಲಾಖ ಟನ್ ಬಢಾನೆ ಕೆ ಲಿಯೆ 6 ಉರ್ವರಕ್ ಸಂಯಂತ್ರೋ ಕಾ ಉದ್ಧಾರ ಕಿಯಾ ಜಾ ರಹಾ ಹೈ. FCIL ಕೆ ಗೋರಖ್ಪುರ್, ಸಿಂದ್ರಿ, ತಲ್ಚರ್ ಔರ್ ರಾಮಗುಂಡಂ ಸಂಯಂತ್ರ, HFCL ಕಿ ಬರೌನಿ ಇಕಾಯಿ ಔರ್ VVFCL ಕಿ ನಾಮರೂಪ್ ಫೋರ್ಥ. ಸೋನೆ ಪರ್ ಸುಹಾಗಾ ಯೆ ಹೈ ಕಿ ದೇಶ್ ಮೇ ಅಬ್ ಬನೇಗಾ ಸಿರ್ಫ್ ನೀಮ್ ಲೇಪಿತ ಯೂರಿಯಾ, ಕ್ಯೋಂಕಿ ಇಸ್ಸೆ ಹೋಗಾ ಕಿಸಾನೋ ಕಾ ಫಾಯದಾ ಹಿ ಫಾಯದಾ. ಅನಾಜ ಕಾ ಉತ್ಪಾದನ 10% ತಕ್ ಬಢೇಗಾ, ಬಢೇಗಿ 10-15% ನೈಟ್ರೋಜನ್ ಕ್ಷಮತಾ. ಕೃಷಿ ವಾರ್ತೆಯಲ್ಲಿ ವಿವಿಧ ಮಾಹಿತಿಗಳನ್ನ ತಿಳಿದುಕೊಂಡ್ರಿ ಅಲ್ವಾ? ಈಗ ಸಮಗ್ರ ಮಾಹಿತಿಯನ್ನ ತಿಳಿದುಕೊಳ್ಳೋ ಸಮಯ. ಮಾವಿನ ಕಾಲ ಈಗಾಗಲೇ ಶುರುವಾಗಿದೆ. ರುಚಿಯಾದ ಮಾವಿಗಾಗಿ ಮಾರುಕಟ್ಟೆಯಲ್ಲಿ ಬೇಡಿಕೆ ಹೆಚ್ಚಿರುತ್ತದೆ. ಆದರೆ ಓಟೆ ಕೊರಕ ಅಥವಾ ಹಣ್ಣು ನೊಣದಿಂದಾಗಿ ಮಾವಿನಲ್ಲಿ ಗುಣಮಟ್ಟ ಕಡಿಮೆಯಾಗುತ್ತದೆ ಹಾಗೂ ಇಳುವರಿಯೂ ಕಡಿಮೆಯಾಗುತ್ತದೆ. ಆಗಿದ್ದರೆ ಈ ಓಟೆ ಕೊರಕವನ್ನ ಮಾವಿನ ಬೆಳೆಯಲ್ಲಿ ನಿಯಂತ್ರಿಸುವುದು ಹೇಗೆ? ತಜ್ಞರಿಂದ ಈ ಬಗ್ಗೆ ಮಾಹಿತಿ ಈಗ ನಿಮಗಾಗಿ. ¶¶
ನಮ್ಮ ರಾಜ್ಯದ ಪ್ರಮುಖ ಹಣ್ಣಿನ ಬೆಳೆಗಳಲ್ಲಿ ಮಾವು ಕೂಡ ಒಂದು. ಈಗ ಮಾವಿನ ಬೆಳೆಯು ವಿವಿಧ ಹಂತಗಳಲ್ಲಿದೆ. ಮಾವಿನ ಬೆಳೆಯು ಕಾಯಿಯ ಹಂತದಿಂದ ಹಣ್ಣಾಗಿ ಮಾರುಕಟ್ಟೆಗೆ ಹೋಗುವವರೆಗೂ ಹಣ್ಣು ನೊಣದ ಬಾಧೆಯು ಸರ್ವೇ ಸಾಮಾನ್ಯ. ಇದರ ಬಾಧೆಯಿಂದ ಬೆಳೆಯು ಸುಮಾರು 40-50% ನಷ್ಟ ಹೊಂದುತ್ತದೆ. ಇದರ ಹತೋಟಿಗೆ ಪರಿಸರ ಸ್ನೇಹಿ ಹಾಗೂ ಇತರೆ ಸಸ್ಯ ಸಂರಕ್ಷಣಾ ಕ್ರಮಗಳನ್ನು ಕೈಗೊಳ್ಳುವ ಬಗ್ಗೆ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯ ವಿಜ್ಞಾನಿಗಳು ತಿಳಿಸಿಕೊಡಲಿದ್ದಾರೆ. ಮಾವು ಹಣ್ಣುಗಳ ರಾಜ. ಆದರೆ ಈ ಒಂದು ಹಣ್ಣುಗಳ ರಾಜ ಮಾವಿಗೆ ಬಹಳಷ್ಟು ಸಂಕಷ್ಟಗಳು ಇದ್ದಾವೆ. ಈಗ ಬಹುಶಃ ತಮಗೆ ಗೊತ್ತಿರೋ ಹಾಗೆ ನಾವು ಮನೆಗೆ ತಗೊಂಡೋಗಿ ಒಂದು ಕೆಜಿ ಹಣ್ಣು ತಗೊಂಡೋಗಿ ಒಂದು ಕೊಯ್ದರೆ ಅದರಲ್ಲಿ 4-5 ಹಣ್ಣಲ್ಲಿ ಒಂದು ಹಣ್ಣು ಕೆಟ್ಟೋಗಿರುತ್ತೆ. ತಾವು ನೋಡಿರ್ಬೋದು, ಒಳಗಡೆ ಹುಳಾಗಿರುತ್ತೆ ಮತ್ತು ಕೆಟ್ಟೋಗಿ ನಾವು ಬಿಸಾಕ್ತೀವಿ. ಇದಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ ಈ ಒಂದು ಹಣ್ಣಿನ ನೊಣ. ಹಣ್ಣಿನ ನೊಣದಿಂದ ಈ ಒಂದು ಹಣ್ಣು ಕೊಳತು ನಷ್ಟ ಆಗುವಂಥ ಪ್ರಮೇಯ ಜಾಸ್ತಿ ಇರುತ್ತೆ. ಆದ್ದರಿಂದ ಈ ಒಂದು ನಷ್ಟ ತಡೆಗಟ್ಟೋದು ಹೇಗೆ ಅಂದ್ಬಿಟ್ಟು ನಮ್ಮ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಲ್ಲಿ ಬಹಳಷ್ಟು ವರ್ಷಗಳ ಕಾಲ ಸಂಶೋಧನೆ ನಡೆಸಿ ಡಾಕ್ಟರ್ ಅಬ್ರಹಾಂ ವರ್ಗೀಸ್ರವರು, ಡಾಕ್ಟರ್ ಕಮಲಾ ಜಯಂತಿ ಅನ್ನೋರು ಮತ್ತು ನಾನು ಸೇರಿಕೊಂಡು ಈ ಒಂದು ಮೋಹಕ ಬಲೆಯನ್ನು ಆವಿಷ್ಕಾರ ಮಾಡಿದ್ವಿ. ಈ ಒಂದು ಆವಿಷ್ಕಾರದಿಂದ ಆಗುವಂಥ ನಷ್ಟನ 90-95% ನಾವು ಕಡಿಮೆ ಮಾಡಬಹುದು. ಈ ಮೊದಲನೇದಾಗಿ ನಷ್ಟ ಎಲ್ಲಾಗುತ್ತೆ ಅಂತ ಹೇಳಿದ್ರೆ ಈ ಒಂದು ಹಣ್ಣು ಬಹುಶಃ ನಿಂಬೆ ಹಣ್ಣು ಗಾತ್ರ ಬಂದಾಗ ನಾವು ರೈತ ಬಂದು ನೋಡಿರ್ಬೋದು ಹಣ್ಣು ಗಿಡದ ತಂತಾನೇ ಗಿಡ ಉದುರಿಸ್ಕೊಂಡ್ಬಿಡುತ್ತೆ. ಈ ಒಂದು ನಷ್ಟ ಸುಮಾರು 20-25% ಆಗಿರುತ್ತೆ. ಅಂದರೆ ಯಾಕೆ ಉದುರಿಸ್ಕೊಳುತ್ತೆ ಅಂತ ಹೇಳಿದ್ರೆ ಗಿಡಕ್ಕೆ ಗೊತ್ತಾಗುತ್ತೆ ಇದು ಮುಂದಕ್ಕೆ ಬೆಳವಣಿಗೆ ಆಗದೆ ಇರತಕ್ಕಂಥದ್ದು ಹಾಗೂ ಇದು ಉಪಯೋಗ ಇಲ್ಲ ಅಂತ ಗೊತ್ತಾದ ಕೂಡಲೇ ಆ ಒಂದು ಹಣ್ಣನ್ನ ಉದುರಿಸ್ಕೊಂಡ್ಬಿಡುತ್ತೆ. ಸೊ ಈ ಒಂದು ನಷ್ಟ 20-25% ಅಷ್ಟು ಆಗುತ್ತೆ. ಆಗ ರೈತ ಬಾಂಧವರು ಏನು ಮಾಡಬೇಕು ಅಂತ ಹೇಳಿದ್ರೆ ಆ ಉದುರೋಗಿರೋ ಹಣ್ಣುಗಳನ್ನ ತಗೊಂಡೋಗಿ 3-4 ಆಳ ಒಂದು ಹಳ್ಳ ಹೊಡೆದು ಆ ಒಂದು ಪಿಟ್ಟು ಆ ಪಿಟ್ಟಲ್ಲಿ ಹಾಕಿ ಮಣ್ಣು ಹಾಕಿ ಮುಚ್ಚಿಬಿಡಬೇಕು. ಅವಾಗ ಏನಾಗುತ್ತೆ ಅಲ್ಲಿಂದ ನೊಣ ವೃದ್ಧಿ ಆಗುವಂಥದ್ದು ಕಡಿಮೆ ಆಗುತ್ತೆ. ಇಲ್ಲಾಂದರೆ ಆ ಹಣ್ಣಿನಿಂದನೇ ವೃದ್ಧಿ ಹಾಕ್ಕೊಂಡು 1-4, 4-10, 10-50 ಹಾಕ್ಕೊಂಡು ಆ ಹಣ್ಣಿನ ನೊಣಗಳ ಒಂದು ಸಂತತಿ ಜಾಸ್ತಿ ಆಗ್ತಾಯಿರುತ್ತೆ. ಎರಡನೇದು ಇವಾಗ ಸಗಟು ಮಾರಾಟಗಾರರು ಬಂದು ನಮ್ಮ ರೈತ ಬಾಂಧವರ ಕೊಂಡ್ಕೋತಾರೆ. ಆದರೆ ಆ ಒಂದು ಹಣ್ಣಿನ ನೊಣ ಎಲ್ಲಿವರೆಗೂ ಆಗುತ್ತೆ ಅಂದರೆ ನಾವು ಮನೆಗೆ ತೊಗೊಂಡೋಗಿ ಮನೆಯಲ್ಲಿ ನಮ್ಮ ಟೇಬಲ್ ಮೇಲೆ ಇಟ್ಟಾಗಲೂ ಕೂಡ ಹಣ್ಣು ಬಂದಲ್ಲಿ ಮೊಟ್ಟೆ ಇಡ್ಲಿಕ್ಕೆ ಶುರು ಮಾಡ್ತಾ ಇರುತ್ತೆ. ಸೊ ಆದ್ದರಿಂದ ಈ ಸಗಟುಗಾರರು ಮಾರಾಟಗಾರರು ತೊಗೊಂಡೋಗಿ ಆ ಒಂದು ಮಂಡಿಯಲ್ಲಿ ಹಾಕ್ಕೊಂಡಾಗ ಅಲ್ಲೂ ಕೂಡ ಈ ಹಣ್ಣಿನೊಣ ಹೋಗಿ ಮೊಟ್ಟೆ ಇಡ್ತಾ ಇರುತ್ತೆ. ಅಲ್ಲೂ ಕೂಡ ಆ ಹಣ್ಣು ಕೊಳೆಯುವಂಥ ಸಂದರ್ಭ ಜಾಸ್ತಿ ಇರುತ್ತೆ. ಅಲ್ಲಿ ಆಗುವಂಥ ನಷ್ಟ 10-15%. ಸೊ ಅವಾಗ ಏನಾಗುತ್ತೆ ಆ ಸಗಟು ಮಾರಾಟಗಾರರು ತೊಗೊಂಡೋಗಿ ಅವಾಗ ಅಲ್ಲಿ ಹಣ್ಣನ್ನು ಶೇಖರಣೆ ಮಾಡ್ಕೋತಾರೆ. ಆವಾಗ ರಸ ಹಣ್ಣಿನಿಂದ ಹೊರಗಡೆ ಸೋರ್ಕೊಂಡು ಬಂದು ಅಲ್ಲೂ ಕೂಡ ನಷ್ಟ ಉಂಟು ಮಾಡುತ್ತೆ. ಸೊ ಇದು 10-15%. ದಯಮಾಡಿ ಆ ಮಾರಾಟಗಾರ ಸಗಟು ಮಾರಾಟಗಾರರು ಕೂಡ ಈ ಒಂದು ಮೋಹಕ ಬಲೆ ಆ ಒಂದು ಮಂಡಿಯಲ್ಲಿ ಕಟ್ಟಿದ್ದೇ ಆದಲ್ಲಿ ಈ ಒಂದು ನೊಣಗಳ ಒಂದು ಸಂತತಿ ಕಡಿಮೆ ಮಾಡಿಕೊಂಡು ನಷ್ಟ ಕಡಿಮೆ ಮಾಡ್ಕೋಬಹುದು. ಇನ್ನು ಸಗಟು ಮಾರಾಟಗಾರರು ಈ ಅಂಗಡಿಯಲ್ಲಿ ಅಥವಾ ಮಳಿಗೆಗಳಲ್ಲಿ ಇಟ್ಕೊಂಡು ಮಾರಾಟ ಮಾಡುವಂಥವ್ರು ಆ ಒಂದು ಅಂಗಡಿಯಲ್ಲಿ ಅಥವಾ ಬೀದಿ ಬದಿಯಲ್ಲಿ ಇಟ್ಕೊಂಡು ಮಾರಾಟ ಮಾಡುವಾಗ ಅಲ್ಲೂ ಕೂಡ ಈ ನೊಣ ಹೋಗಿ ಆ ಒಂದು ಹಣ್ಣಿನ ಮೇಲೆ ಮೊಟ್ಟೆ ಇಟ್ಟು ಆ ಒಳಗಡೆ ನಷ್ಟ ಉಂಟು ಮಾಡುತ್ತೆ. ಅದು ನಾವು ಕೊಂಡ್ಕೊಂಡು ಹೋದಾಗ ಮನೆಗೆ ಇದೇ ನಮಗೆ ನಷ್ಟ ಕಾಣುವಂಥದ್ದು. ಸೊ ಇದು ಕನಿಷ್ಠ ಪಕ್ಷ 10-15% ಈ ಒಂದು ನಷ್ಟ ಉಂಟಾಗುತ್ತೆ. ಸೊ ಒಟ್ಟಾರೆ ನಾವು ನೋಡಿದಾಗ ಕನಿಷ್ಠ ಪಕ್ಷ 40%-50%ವರೆಗೂ ನಷ್ಟ ಉಂಟಾಗ್ತಾ ಇದೆ. ಈ ಮೋಹಕ ಬಲೆ ಅಂತ ಹೇಳಿದ್ರೆ ಒಂದು ಪ್ಲಾಸ್ಟಿಕ್ ಡಬ್ಬ ಇರುತ್ತೆ, ಆ ಡಬ್ಬದೊಳಗಡೆ ಒಂದು ಫೆರಮೋನ್ ಟ್ರ್ಯಾಪ್ ಅಂತ ಲೂರ್ ಅಂತ ಕರಿತೀವಿ ನಾವು, ವುಡನ್ ಪೀಸ್, ಅದು ಒಂದು ಮರದ ತುಂಡು. ಆ ಮರದ ತುಂಡಿಗೆ ನಾವು ಪ್ಯಾರಾಫೆರಮೋನ್ ಅನ್ನೋ ಔಷಧಿ ಸವರಿರ್ತೀವಿ. ಅದನ್ನು ಆ ಡಬ್ದಲ್ಲಿ ಹಾಕಿದಾಗ ಆ ಒಂದು ಗಂಡು ನೊಣ ಏನಿರುತ್ತೆ ಅದು ಹೆಣ್ಣು ನೊಣ ಇದೆ ಅಂತ ಭಾವಿಸ್ಕೊಂಡು ಆ ಡಬ್ದೊಳಗೆ ಬರುತ್ತೆ, ಬೀಳುತ್ತೆ ಮತ್ತು ಬಂದಿ ಆಗುತ್ತೆ. ನಾವು ಆ ಒಂದು ಬಂದ ನೊಣ ಹೊರಗಡೆ ಹೋಗದೆ ಅಲ್ಲೇ ಸಾಯ್ಬೇಕು ಅನ್ನೋದಾದರೆ ಡೈಕ್ಲೋರವಾಸ್ ಅಥವಾ DDVP ಅನ್ನೋ ಒಂದು ಕೀಟನಾಶಕವನ್ನು ಬರೀ 4-6 ತುಟ್ಟು ಹನಿ ಮಾತ್ರ ಹಾಕಿ ಆ ಒಂದು ಆ ವುಡನ್ ಪೀಸ್ ಏನು ನಾವು ಮರತುಂಡು ಏನು ಹೇಳ್ತೀವಿ ಅದನ್ನು ಸವರಿ ಅದ್ರ ಒಳಗಡೆ ಇಡಬೇಕು. ಅವಾಗ ಏನಪ್ಪ ಆಗುತ್ತೆ ಅಂದರೆ ಆ ಬಂದಂಥ ಒಂದು ನೊಣ ಹೊರಗಡೆ ಹೋಗ್ಲಿಕ್ಕೆ ಸಾಧ್ಯ ಆಗದೆ ಉಸಿರು ಕಟ್ಟಿ ಅಲ್ಲೇ ಸಾಯುತ್ತೆ. ಸೊ ಯಾವಾಗ ಈ ಒಂದು ಗಂಡು ನೊಣಗಳ ಸಂತತಿ ಕಡಿಮೆ ಆಗ್ತಾ ಹೋಗುತ್ತೆ ಆವಾಗ ಹೆಣ್ಣು ನೊಣಕ್ಕೆ ಒಂದು ಜಂಟಿ ಆಗೋದಕ್ಕೆ ಯಾವಾಗ ಗಂಡು ನೊಣ ಸ್ಪರ್ಶ ಸಿಗೋದಿಲ್ಲ ಆವಾಗ ಅವುಗಳ ಸಂತತಿ ಕಡಿಮೆ ಆಗುತ್ತೆ. ಆವಾಗ ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಅವು ಅಲ್ಲೇ ಸತ್ತೋಗ್ತವೆ.
ಯಾವಾಗ ನಮ್ಮ ಹಣ್ಣಿನ ಮೇಲೆ ಬಂದು ನೊಣ ಇಟ್ಟು ನಮಗೆ ನಷ್ಟ ಆಗುವಂತದನ್ನ ಕಡಿಮೆ ಮಾಡುತ್ತೆ. ಹಣ್ಣು ನೊಣದ ಬಾಧೆಯು ಎಲ್ಲಾ ಜಾತಿಯ ಮಾವಿಗೂ ಇರುತ್ತದೆ. ಆದಾಗ್ಯೂ ಬಾದಾಮಿ ತಳಿಯ ಮಾವಿಗೆ ಈ ನೊಣದ ಬಾಧೆ ಹೆಚ್ಚು. ಹಣ್ಣು ನೊಣದ ನಿಯಂತ್ರಣಕ್ಕೆ ಪರಿಸರ ಸ್ನೇಹಿ ವಿಧಾನವಾದ ಮೋಹಕ ಬಲೆಗಳನ್ನು ಮಾವಿನ ಬೆಳೆಯಲ್ಲಿ ಅಳವಡಿಸುವುದರಿಂದ ಕಡಿಮೆ ವೆಚ್ಚದಲ್ಲಿ ಹತೋಟಿ ಮಾಡಬಹುದಾಗಿದೆ. ಈ ಹಣ್ಣಿನ ನೊಣ ಬರೀ ಒಂದು ಅಥವಾ ಎರಡು ಜಾತಿ ಹಣ್ಣಿಗೆ ಮಾತ್ರ ಸೀಮಿತ ಅಂತ ಹೇಳಲಿಕ್ಕಾಗಲ್ಲ. ಸಾಮಾನ್ಯವಾಗಿ ಅದು ಬಾದಾಮಿಗೆ ಜಾಸ್ತಿ ಬರುತ್ತೆ, ಅದು ಇಲ್ಲದೇ ಇದ್ದಾಗ ಬಂಗನ ಪಲ್ಲಿಗೆ ಬರುತ್ತೆ, ಅದು ಇಲ್ಲದೇ ಇದ್ದಾಗ ನಮ್ಮ ಯಾವುದೇ ಇತರೆ ಜಾತಿ ಮಾವಿನ ಹಣ್ಣಿದ್ರು ಕೂಡ ಅದಕ್ಕೆ ಬಂದ್ಬಿಡುತ್ತೆ. ಸೊ ಹಾಗಾಗಿ ಆಗುವಂತ ನಷ್ಟ ಕಡಿಮೆ ಮಾಡ್ಕೋಬೇಕು ಅಂದಾಗ ಈ ಮೋಹಕ ಬಲೆ ಕಟ್ಟಲೇಬೇಕು. ಮೊದಲನೇದಾಗಿ ಅವಾಂತರ ಕಡಿಮೆ ಮಾಡಬೇಕು ಅಂದಾಗ ಕನಿಷ್ಠ ಪಕ್ಷ 6-10 ಮೋಹಕ ಬಲೆಗಳನ್ನ ಕಟ್ಟಬೇಕಾಗುತ್ತೆ. ಅದರ ಬೆಲೆ ಬಹಳ ಜಾಸ್ತಿ ಏನಿಲ್ಲ, ಬಹಳ ಕಡಿಮೆನೆ. ನಮ್ಮ ಭಾರತೀಯ ತೋಟ ಸಂಸ್ಥೆ IHR ನಲ್ಲಿ ನೀವು ಕೊಂಡ್ಕೊಳ್ಳೋದಾದ್ರೆ ಒಂದು ಮೋಹಕ ಬಲೆಯ ಬೆಲೆ ಬಂದು 45 ರೂಪಾಯಿ ಇದೆ. ಸೊ 45 ರೂಪಾಯಿ ಮತ್ತು 6 ಬೇಕು ಅಂದಾಗ 280 ರೂಪಾಯಿವರೆಗೂ ಆಗುತ್ತೆ. 300 ರೂಪಾಯಿ ಅಂತ ಇಟ್ಕೊಳ್ಳೋಣ. ಸೊ ಈ 300 ರೂಪಾಯಿ ನೀವು ಖರ್ಚು ಮಾಡಿದ್ದೆ ಆದಲ್ಲಿ ನಮ್ಮ ಆಗುವಂಥ ನಷ್ಟವನ್ನು ಬಹಳಷ್ಟು ನಾವು ಕಡಿಮೆ ಮಾಡ್ಬೋದು. ಈ ಒಂದು 6-10 ಮೋಹಕ ಬಲೆ ನಾವು ತೋಟದಲ್ಲಿ ಕಟ್ಟಿದ್ದೆ ಆದಲ್ಲಿ 10 ಕಟ್ತಾರೆ ಅಂತ ಇಟ್ಕೊಂಡ್ರೆ 450 ರೂಪಾಯಿ ಖರ್ಚಾಗುತ್ತೆ ಅವನಿಗೆ. ಇನ್ನು 50 ರೂಪಾಯಿ ನುವಾನ್ಗೆ ಬೆಲೆ ಕಟ್ಟಿದ್ರೆ 500 ರೂಪಾಯಿ ಅವನು ಖರ್ಚು ಮಾಡಬೇಕಾಗುತ್ತೆ. ಅದನ್ನು 4-5 ಗಿಡಕ್ಕೆ ಸರಾಸರಿ ಒಂದು ಬಲೆ ಕಟ್ಟಿದೆ ಆದಲ್ಲಿ ಆ ಒಂದು ಗಂಡಿ ನೊಣ ಏನಿರ್ತವೆ ಎಲ್ಲ ಬಂದು ಆ ಒಂದು ಮೋಹಕ ಬಲೆಗೆ ಬಂದು ಬೀಳ್ತವೆ. ಆಗುವಂತ ನಷ್ಟ 90% ಕಡಿಮೆ ಆಗುತ್ತೆ. ಹಣ್ಣು ನೊಣದ ನಿಯಂತ್ರಣಕ್ಕೆ ಅನುಸರಿಸುವ ಮತ್ತೊಂದು ವಿಧಾನ ರಾಸಾಯನಿಕ ವಿಧಾನ, ಅಂದರೆ DDVP ಕೀಟನಾಶಕವನ್ನ ಬಳಸುವುದು. ಈ ದ್ರಾವಣವನ್ನ ಸೂಕ್ತ ಕ್ರಮ ಅನುಸರಿಸಿ ಸಿಂಪರಣೆ ಮಾಡಬೇಕು ಎನ್ನುತ್ತಾರೆ ತಜ್ಞರು. ಇನ್ನು ಉಳಿದ 5-10% ಇರುತ್ತೆ, ಅದನ್ನು ಮತ್ತೂ ಹೇಗೆ ಕಂಟ್ರೋಲ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ನಾನು ಹೇಳಿದೆ ಈಗಾಗಲೇ DDVP ಡೈಕ್ಲೋರೋವಾಸ್ ನೀವು ಕೊಂಡ್ಕೊಂಡು ಬಂದಿರ್ತೀರಿ, ಅದನ್ನು ಏನು ಮಾಡಬೇಕು ಅಂದರೆ ಒಂದು ಬಕೆಟ್ ನೀರಿಗೆ 10% ಬೆಲ್ಲದ ನಿರ್ಪಾನಕ ಮಾಡ್ಕೊಳ್ಳಿ. ಅಂದರೆ 20 ಲೀಟರ್ ನೀರಿಗೆ 200 ಗ್ರಾಮ್ ಬೆಲ್ಲ ಹಾಕಿ ಕಲಸಿ ಅದಕ್ಕೆ 2% ಅಂದರೆ 1 ಲೀಟ್ರಿಗೆ 2 ml ನೂವನ್ ಪ್ರಕಾರ ಹಾಕ್ಕೊಳ್ಳಿ. ಅಂದರೆ 20 ml 20 ಲೀಟ್ರಿಗೆ ಹಾಕ್ಕೊಂಡಾಗ ಒಂದು ಪಾನಕ ಇದು ಸೊಲ್ಯೂಷನ್ ಬರುತ್ತೆ, ಅದು ಔಷಧಿ ಕೀಟನಾಶಕ ಸೊಲ್ಯೂಷನು. ಅದನ್ನ ತೊಗೊಂಡೋಗ್ಬಿಟ್ಟು ಒಂದು ಪೊರಕೆ ಅಥವಾ ಒಂದು ಯಾವುದೇ ಒಂದು ಹಳೆ ಬ್ರಷ್ ತಗೊಂಡು ಮರದ ಬುಡಕ್ಕೆ ಬೊಡ್ಡೆಗೆ ಹಿಂಗೆ ಸವರಬೇಕು. ಸವರಬೇಕಾದ ಚೆಲ್ಲಬೇಕು. ಅದೇನಾಗುತ್ತೆ ಪ್ರತಿ ಗಿಡಕ್ಕೂ ಈಗ ಒಂದು 20 ಲೀಟ್ರ್ ನೀರು ನಾವು ಏನು ಮಾಡ್ಕೊಂಡಿದ್ದೀವಿ ಅದನ್ನು ಚೆಲ್ಲಬೇಕು, ಇದು ಸವರಬೇಕಾಗುತ್ತೆ. ಅವಾಗ ಏನಾಗುತ್ತೆ ಬೆಳಗಿನ ಮುಂಜಾನೆ ಈ ನೊಣಗಳು ಭೂಮಿಯಿಂದ ಮೇಲೆ ಎದ್ದೇಳ್ತವೆ. ಆ ಎದ್ದಾಗ ಏನಾಗುತ್ತೆ ಈ ನಾವು ಹಾಕಿದಂಥ ಒಂದು ಬೆಲ್ಲ ಅದು ಫರ್ಮೆಂಟೇಷನ್ ಆಗಿ ಒಂದು ಹೆಂಡದ ವಾಸನೆ ಬರೋಕ್ಕೆ ಶುರುವಾಗುತ್ತೆ. ಆ ಹೆಂಡದ ವಾಸನೆಗೆ ಬೆಳಗ್ಗೆ ಅದನ್ನು ನೆಕ್ಕೋದಕ್ಕೆ ಹೋಗ್ತವೆ ಈ ಹೆಣ್ಣಿನ ನೊಣ ಮತ್ತು ಗಂಡ ನೊಣ ಎರಡೂ. ಆವಾಗ ಆ ಗಿಡದ ಮೇಲೆ ಆ ಒಂದು ಬೆಲ್ಲವನ್ನು ತಿನ್ಲಿಕ್ಕೆ ಹೋದಾಗ ಅಲ್ಲಿ ನಾವು ಕೀಟನಾಶಕ ಸಿಂಪರಣೆ ಮಾಡಿ ಮಿಕ್ಸ್ ಮಾಡಿ ಹಾಕಿರ್ತೀವಲ್ಲ ಅದನ್ನ ನೆಕ್ಕದ ಕೂಡಲೇ ಆ ನೊಣಗಳು ಸತ್ತೋಗ್ತವೆ. ಅದು ನಮ್ಗೆ ಕಣ್ಣು ಕಾಣೋದಿಲ್ಲ, ಆದರೆ ತಂತಾನೇ ಕಂಟ್ರೋಲ್ ಆಗ್ತಾನೆ ಇರುತ್ತೆ. ಮಾವು ಬೆಳೆಗಾರರು ಮುನ್ನೆಚ್ಚರಿಕೆ ಕ್ರಮವಾಗಿ ಮಾವಿನ ಕಾಯಿಯು ನಿಂಬೆ ಹಣ್ಣಿನ ಗಾತ್ರದಲ್ಲಿರುವಾಗಲೇ ತೋಟದಲ್ಲಿ ಮೋಹಕ ಬಲೆ ಕಟ್ಟುವುದು ಅತ್ಯಗತ್ಯ. ಮೋಹಕ ಬಲೆ ಮತ್ತು ಈ ಒಂದು ಬೈಟ್ ಸ್ಪ್ಲಾಶ್ ಅಂತ ಏನ್ ಹೇಳಿದೆ ಈ ಬೆಲ್ಲದ ಮಿಶ್ರಣ ಜೊತೆಗೆ ಕೀಟನಾಶಕ ಎರಡು ಮಿಕ್ಸ್ ಮಾಡಿ ನಮ್ಮ ಗಿಡಕ್ಕೆ ನಾವು ಸೋರೋದ್ರಿಂದ ಈ ಗಂಡು ನೊಣ ಹೆಣ್ಣು ನೊಣ ಇಲ್ಲಿ ಕಂಟ್ರೋಲ್ ಆಗುತ್ತೆ, ಗಂಡು ನೊಣ ಮೋಹಕ ಬಲೆಯಿಂದ ಕಂಟ್ರೋಲ್ ಆಗುತ್ತೆ. ಹಾಗಾಗಿ ಎರಡೂ ಸೇರಿ 99% ನಮ್ಮ ಹಣ್ಣುಗಳ ರಕ್ಷಣೆ ಆಗುತ್ತೆ. ಆದರೆ ಮಳೆ ಬಂದಾಗ ಏನಾಗುತ್ತೆ ಈ ಒಂದು ಬೆಲ್ಲದ ದ್ರಾವಣ ನೀರಲ್ಲಿ ಕರಗಿ ಹೊರಟೋಗಿರುತ್ತೆ. ಮಳೆ ಯಾವಾಗ ಬರುತ್ತೆ ಆವಾಗವಾಗೆಲ್ಲ ನಾವು ಮತ್ತೆ ಇದನ್ನು ಮಾಡ್ಕೋಬೇಕಾಗುತ್ತೆ. ಇನ್ನು ಅತಿ ಹೆಚ್ಚೇನು ಖರ್ಚು ಬರೋದಿಲ್ಲ. ಈ ಒಂದು ಮರದ ತುಂಡು ಯಾವಾಗ ನೀವು DDVP ಹಾಕಿ ಮರದ ಡಬ್ಬದೊಳಕ್ಕೆ ನೀವು ಇಳೆ ಬಿಟ್ಟಿರ್ತೀರಿ, ಎರಡು ತೂತ ಇರ್ತವೆ ಅದಕ್ಕೆ. ಆ ಎರಡು ತೂತಲ್ಲಿ ನಾವು ದಾರ ಸೇರಿಸ್ಕೊಂಡು ಮರಕ್ಕೆ ನಾವು ಬಿಗಿದಿರ್ತೀವಿ. ಆ ತೂತುಗಳಿಂದನೇ ಹಣ್ಣಿನ ನೊಣ ಒಂದು ಕಡೆಯಿಂದ ಬರುತ್ತೆ ಮತ್ತು ಒಳಗಡೆ ಬಂದು ಸಾಯುತ್ತೆ. ಆದರೆ ಆ ಮರತುಂಡು ಕೆಳಗಡೆಗಿದ್ದಾಗ ಈ ಒಂದು ಹನಿಗಳ ಒಂದು ಮಳೆಯಿಂದ ಆ ನೀರು ತೊಟ್ಟು ಒಳಗಡೆಗಿಕ್ಕಿ ನೀರು ನಿಂತು ಬಿಡುತ್ತೆ ಒಳಗಡೆ ಒಂದೊಂದ್ಸರಿ ಟ್ರ್ಯಾಪಲ್ಲಿ. ಆವಾಗೇನಾಗುತ್ತೆ ಈ ಮರತುಂಡು ಕೆಲಸ ಮಾಡೋದಿಲ್ಲ.
ಅವನ್ ಮರತಿವನ್ನ ಮೇಲ್ಗಡೆ ಹಗ್ಗ ನಾವು ಹಿಂಗೆ ಕಟ್ಟಿರ್ತೀವಲ್ಲ ಹಗ್ಗದ ನೇತಾಕೊಲಿಕ್ಕೆ, ಆ ನೇತಾಗಿರ್ತಕ್ಕಂಥ ಹಗ್ಗಕ್ಕೆ ಒಂದು ದಾರ ತಗೊಂಡು ಕಟ್ಟಿದ್ರಾಯ್ತು. ಅವಾಗ ನೀರಿನ ಸಂಪರ್ಕ ಅದು ಆ ಒಂದು ತುಂಡಕ್ಕೆ ಬರೋದಿಲ್ಲ. ಅವಾಗ ಏನಾಗುತ್ತೆ ಅಂದರೆ ಕಂಟ್ರೋಲ್ ಆಗಿಬಿಡುತ್ತೆ. ಸೊ ಯಾವಾಗ ಆ ಒಂದು ನೀರಿನ ಸಂಪರ್ಕ ಬೀಳೋದಿಲ್ಲ ಅದು ಕನಿಷ್ಠ ಪಕ್ಷ 3 ವಾರಗಳಿಂದ 4 ವಾರಗಳ ಕಾಲ ಬಹಳ ಪರಿಣಾಮಕಾರಿಯಾಗಿ ಇದೊಂದು ಕೆಲಸ ಮಾಡಿ ಆ ಗಂಡನವರನ್ನು ಸೆಳ್ಕೊಂಡು ಸೆಳ್ಕೊಂಡು ಸಾಯಿಸ್ತಾ ಇರುತ್ತೆ. ನಾವೇನು ಮಾಡ್ತೀವಿ, ನಮ್ಮ ಒಂದು ಶಿಫಾರಸು ಏನಪ್ಪ ಅಂತ ಹೇಳಿದ್ರೆ, 1 ತಿಂಗಳು ಅಥವಾ 3 ವಾರ ಆದ ನಂತರ 2ನೇ ತುಂಡನ್ನು ತೊಗೊಂಬಂದು ಅದೇ ಡಬ್ಬದೊಳಗೆ ಹಾಕಿ, ಹಾಕುವಾಗ ಒಂದು ಡೈಕ್ಲೋರವಾಸ್ ಅಥವಾ DDVP ಅನ್ನೋ ಒಂದು ಕೀಟನಾಶಕವನ್ನು ಆ ಒಂದು 4 ತುಟ್ಟು ಹಳೆಯದ್ರ ಮೇಲೂ ಸವರಿ ಮತ್ತು ಹೊಸದ್ರ ಮೇಲೂ ಸವರಿ. ಕಾರಣ ಏನಪ್ಪ ಅಂತ ಹೇಳಿದ್ರೆ, ಹೊಸದ 100%ಗೆ 100% ಶಕ್ತಿಯುತವಾಗಿರುತ್ತೆ, ಆದರೆ ಎರಡನೇದು ಒಂದು 20% ಶಕ್ತಿ ಕಡಿಮೆ ಆಗಿರುತ್ತೆ. ಯಾಕೆಂದರೆ ಅದು ಕಳ್ಕೊಂಡಿರ್ತದೆ 1 ತಿಂಗಳ ಅವಧಿಯಲ್ಲಿ. ಹಾಗಾಗಿ ಈ ಎರಡು, ಒಂದು ಮೊದಲನೇ ಕಟ್ಟುವಾಗ ಹಾಕುವಂಥದ್ದು, 1 ತಿಂಗಳಾದ ನಂತರ ಮತ್ತೊಂದು, 3-4 ವಾರಗಳಾದ ನಂತರ ಮತ್ತೊಂದು ಹಾಕೋದಾದರೆ ನಿಮಗೆ ಕಂಪ್ಲೀಟ್ 2-2.5 ತಿಂಗಳ ಕಾಲ ನಿಮಗೆ ಒಂದು ಪರಿಣಾಮಕಾರಿಯಾಗಿ ನಿಮಗೆ ಆ ಒಂದು ನೊಣದ ಒಂದು ಬಾಧೆ ಕಡಿಮೆ ಆಗುತ್ತೆ. ಮಣ್ಣು ಕೃಷಿಯ ಒಂದು ಪ್ರಮುಖ ಅಂಗ. ಪ್ರತಿಯೊಂದು ಆರೋಗ್ಯಕರ ಬೆಳೆಗಳು ಆರೋಗ್ಯಕರ ಮಣ್ಣನ್ನು ಅವಲಂಬಿಸಿರುತ್ತದೆ. ಹಾಗಾಗಿ ಮಣ್ಣಿನ ಆರೋಗ್ಯ ಕಾಪಾಡುವುದು ಮುಖ್ಯವಾಗಿರುತ್ತದೆ. ಬನ್ನಿ ಈಗ ಮಣ್ಣು ಆರೋಗ್ಯ ಅಭಿಯಾನದ ಕುರಿತು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಕೃಷಿಯಲ್ಲಿ ಮಣ್ಣು ಪ್ರಮುಖ ಪಾತ್ರ ವಹಿಸುತ್ತದೆ. ಆದ್ದರಿಂದ ಕೃಷಿಗೆ ಇದು ಮೂಲ ಪರಿಕರ ಹಾಗೂ ಅಮೂಲ್ಯ ಸಂಪತ್ತು. ಕೃಷಿಕರು ಗುಣಮಟ್ಟದ ಬೆಳೆ ಬೆಳೆದು ಉತ್ತಮ ಇಳುವರಿ ಪಡೆಯಬೇಕಾದರೆ ಬೆಳೆಗಳಿಗೆ ಸಮರ್ಪಕ ರೀತಿಯಲ್ಲಿ ಪೋಷಕಾಂಶಗಳನ್ನು ಒದಗಿಸಬೇಕಾಗುತ್ತದೆ. ಅಂದರೆ ಮಣ್ಣಿನ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು. ಮಣ್ಣಿನ ಗುಣಧರ್ಮವು ಬೆಳೆಯ ಇಳುವರಿಯನ್ನು ನಿರ್ಧಾರ ಮಾಡುತ್ತದೆ ಎಂದೇ ಹೇಳಬಹುದು. ಈ ಹಿನ್ನೆಲೆಯಲ್ಲಿ ಕೇಂದ್ರ ಪುರಸ್ಕೃತ ಯೋಜನೆಯಾದ ಮಣ್ಣು ಆರೋಗ್ಯ ಅಭಿಯಾನ ಯೋಜನೆಯನ್ನು ಕಳೆದ 2 ವರ್ಷದಿಂದ ಅನುಷ್ಠಾನಗೊಳಿಸಿ ಕಾರ್ಯಗತಗೊಳಿಸುತ್ತಿದೆ. ನಮ್ಮ ಕೃಷಿ ಇಲಾಖೆಯಲ್ಲಿ ಕೇಂದ್ರ ಪುರಸ್ಕೃತ ಯೋಜನೆ ಮತ್ತು ಮಹತ್ವಾಕಾಂಕ್ಷಿ ಯೋಜನೆಯಾದಂಥ ಮಣ್ಣು ಆರೋಗ್ಯ ಅಭಿಯಾನ ಯೋಜನೆ ಕಳೆದ 2 ವರ್ಷದಿಂದಲೂ ಕಾರ್ಯಾರಂಭ ಮಾಡಿದೆ. ಇದು 3 ಹಂತದಲ್ಲಿ ನಡೆಯುವ ಯೋಜನೆ. ಈ ವರ್ಷ 2ನೇ ಸೈಕಲ್ ಶುರುವಾಗಿದೆ. ನೆಕ್ಸ್ಟು 18-19 3ನೇ ಎಲ್ಲ ಸಮಸ್ತ ನಮ್ಮ ಜಿಲ್ಲೆಯ ಎಲ್ಲ ರೈತರಿಗೂ ಸಮಗ್ರವಾಗಿ ಆಯಾ ಇಳುವಳಿಯ ಒಂದು ಮಣ್ಣಿನ ಒಂದು ಆರೋಗ್ಯವನ್ನು ಅವರಿಗೆ ತಿಳಿಸಬೇಕು. ಮಣ್ಣು ಯಾವ ಒಂದು ಪೋಷಕಾಂಶಗಳ ಕೊರತೆಯಿಂದ ಕೊರಗ್ತಾ ಇದೆ ಮತ್ತು ಯಾವ ಒಂದು ಬೆಳೆಯನ್ನು ಬೆಳೆದರೆ ಆ ಒಂದು ಬೆಳೆಗೆ ಪೂರಕವಾಗಿ ನಾವು ಯಾವ ಪೋಷಕಾಂಶಗಳನ್ನು ಹಾಕಿದರೆ ನಮಗೆ ನಿರೀಕ್ಷೆಗೆ ತಕ್ಕಂಥ ಒಂದು ಉತ್ಪಾದನೆ ಮತ್ತು ಉತ್ಪಾದಕತೆ ಹೆಚ್ಚಿಗೆ ಮಾಡಬಹುದು ಅನ್ನೋ ಹಿನ್ನೆಲೆಯಲ್ಲಿ ನಾವು ಸಮಗ್ರವಾಗಿ ನಮ್ಮ ಜಿಲ್ಲೆಯ ಎಲ್ಲ ರೈತರಿಗೂ ಮಣ್ಣು ಆರೋಗ್ಯ ಕಾರ್ಡ್ಗಳನ್ನು ಹಂಚುವುದರ ಮುಖಾಂತರ ರೈತರಿಗೆ ಮಣ್ಣಿನ ಒಂದು ಆರೋಗ್ಯದ ಬಗ್ಗೆ ಸಮಗ್ರವಾದಂಥ ಮಾಹಿತಿ ಕೊಡುವಂತಹ ಕೆಲಸವನ್ನು ಈ ಒಂದು ಮಣ್ಣು ಆರೋಗ್ಯ ಅಭಿಯಾನದ ಅಡಿಯಲ್ಲಿ ಮಾಡುತ್ತೇವೆ. ಚಿತ್ರದುರ್ಗ ಜಿಲ್ಲೆಯಾದ್ಯಂತ 22 ಹೋಬಳಿಗಳಲ್ಲಿ ಮಣ್ಣು ಆರೋಗ್ಯ ಅಭಿಯಾನ ಯೋಜನೆ ಅಡಿಯಲ್ಲಿ ಹೋಬಳಿ ಮಟ್ಟದಲ್ಲಿ ಮಣ್ಣು ಆರೋಗ್ಯ ಕೇಂದ್ರಗಳನ್ನು ತೆರೆಯಲು ಪ್ರಕಟಣೆಯನ್ನು ಹೊರಡಿಸಲಾಗಿದೆ. ಯುವಕರನ್ನು ಕೃಷಿಯ ಕಡೆಗೆ ಆಕರ್ಷಿಸಿ ಉದ್ಯೋಗ ಸೃಷ್ಟಿಸುವುದು ಈ ಕಾರ್ಯಕ್ರಮದ ಉದ್ದೇಶವಾಗಿದೆ. ನಮ್ಮ ಕೃಷಿ ಇಲಾಖೆ ಅಡಿಯಲ್ಲಿ ಜಿಲ್ಲೆಗೆ ಒಂದೊಂದರಂತೆಯೇ ಮಣ್ಣು ಆರೋಗ್ಯ ಕೇಂದ್ರಗಳು ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾವೆ ಈಗ ಪ್ರಸ್ತುತವಾಗಿ. ಆದರೆ ಎಲ್ಲದನ್ನು ನಾವು ಒಂದೇ ಕೇಂದ್ರದಲ್ಲಿ ನಾವು ವಿಶ್ಲೇಷಣೆ ಮಾಡೋದಕ್ಕೆ ಆಗೋದಿಲ್ಲ. ಏನು ಅದನ್ನು ತಾಲೂಕು ಮಟ್ಟದಲ್ಲಿ ಮತ್ತು ಹೋಬಳಿ ಮಟ್ಟದಲ್ಲಿ ಮಣ್ಣು ಆರೋಗ್ಯ ಕೇಂದ್ರಗಳನ್ನು ಮಾಡೋದ್ರ ಮುಖಾಂತರ ರೈತರಿಗೆ ಒಂದು ಭಾರಿ ಸುಲಭವಾಗಿ ಮಣ್ಣಿನ ಒಂದು ಆರೋಗ್ಯವನ್ನು ಒಂದು ಮತ್ತು ಫಲವತ್ತತೆಯ ಮಟ್ಟವನ್ನು ತಿಳ್ಕೊಳ್ಳೋದಕ್ಕೆ ಅನುವಾಗಲಿ ಅಂತ ಮತ್ತೆ ಕೇಂದ್ರ ಸರ್ಕಾರ ಮಣ್ಣು ಆರೋಗ್ಯ ಕೇಂದ್ರಗಳನ್ನು ಹೋಬಳಿ ಮಟ್ಟದಲ್ಲಿ ನಮ್ಮ ಜಿಲ್ಲೆಯಲ್ಲಿ 22 ಹೋಬಳಿ ಕೇಂದ್ರಗಳಿದೆ 22 ಹೋಬಳಿ ಕೇಂದ್ರದಲ್ಲಿಯೂ ಸಹ ಮಣ್ಣು ಆರೋಗ್ಯ ಕೇಂದ್ರಗಳನ್ನು ಸ್ಥಾಪನೆ ಮಾಡಬೇಕು. ರೈತರಿಗೆ ಮಣ್ಣಿನ ಆರೋಗ್ಯದ ಒಂದು ಮಾಹಿತಿಯನ್ನು ಸಮಗ್ರವಾಗಿ ನೀಡಿದರೆ ರೈತರು ಆ ಒಂದು ಯಾವ ಒಂದು ಬೆಳೆಯನ್ನು ಬೆಳೀತಾರೆ ಆ ಒಂದು ಬೆಳೆಗೆ ಪೂರಕವಾಗಿ ಆ ಬೆಳೆಯ ಒಂದು ಬೇಡಿಕೆಗೆ ಅನುಗುಣವಾಗಿ ನಾವು ಪೋಷಕಾಂಶಗಳನ್ನು ನಾವು ಹಾಕಿದಾಗ ಹೊರಗಳಿಂದ ಆಗಿರ್ಬೋದು ಇದು ಏನು
ಫಿಸಿಕಲಿ ಆಗಿರ್ಬೋದು, ಇಲ್ಲ ಮಣ್ಣಿನ ಒಂದು ಮಣ್ಣಿನಲ್ಲಿ ಯಾವ್ಯಾವ ಅಂಶಗಳು ಇದಾವೆ ಅನ್ನೋದನ್ನು ನೋಡಿಕೊಂಡು ನಾವು ಹೊರಗಡೆಯಿಂದ ಹೊರ ಸಂಪನ್ಮೂಲದಿಂದ ಹಾಕಿದಂಥ ಸಂದರ್ಭದಲ್ಲಿ ನಿರೀಕ್ಷೆಗೆ ತಕ್ಕಂಥ ಉತ್ಪಾದಕತೆಯನ್ನು ಪಡ್ಕೋಬೇಕು ರೈತರು, ಮತ್ತು ಈ ಒಂದು ಹಿನ್ನೆಲೆಯಲ್ಲಿ ಮತ್ತು ಆರ್ಥಿಕವಾಗಿ ಸಬಲರಾಗಬೇಕು ಅನ್ನೋ ಒಂದು ಇದರಲ್ಲಿ ಹೋಬಳಿ ಮಟ್ಟದಲ್ಲಿ ಮಣ್ಣು ಆರೋಗ್ಯ ಕೇಂದ್ರಗಳನ್ನು ಸ್ಥಾಪನೆ ಮಾಡಬೇಕು ಅನ್ನೋ ಒಂದು ಆದೇಶದ ಹಿನ್ನೆಲೆಯಲ್ಲಿ ನಾವು ಇಡೀ ಜಿಲ್ಲೆಯಲ್ಲಿ ನಾವು ಪೇಪರ್ನಲ್ಲಿ ಪ್ರಕಟಣೆಯನ್ನು ಹೊರಡಿಸಿದ್ವಿ. ಯಾರು ಯುವಕರು ಏನು ಪಿ ಯು ಸಿನಲ್ಲಿ ಏನು ಸೈನ್ಸನ್ನು ಒಂದು ಸಬ್ಜೆಕ್ಟನ್ನು ತಗೊಂಡಿರ್ತಾರೋ ಆ ಯುವಕರಿಗೆ ಸಮಗ್ರವಾಗಿ ತರಬೇತಿ ನೀಡೋದ್ರ ಮುಖಾಂತರ ಆ ಯುವಕರೇ ಹೋಬಳಿ ಮಟ್ಟದಲ್ಲಿ ಬರುವಂಥ ಎಲ್ಲ ಕ್ಷೇತ್ರ ಮಟ್ಟದ ಒಂದು ರೈತರಿಗೆ ಮಣ್ಣು ಆರೋಗ್ಯ ಒಂದು ಚೀಟಿಗಳನ್ನು ವಿತರಣೆ ಮಾಡೋದು ಮತ್ತು ವಿಶ್ಲೇಷಣೆಯ ಜವಾಬ್ದಾರಿಯನ್ನು ಸಹ ಆ ಯುವಕರಿಗೆ ವಹಿಸುವಂತಹ ಒಂದು ಕಾರ್ಯಕ್ರಮದ ಒಂದು ಉದ್ದೇಶ ಆಗಿರುತ್ತೆ. ಮತ್ತು ಯುವಕರನ್ನೇ ನಾವು ಯಾಕೆ ತಗೊಳ್ತೀವಿ ಅಂದರೆ ಇತ್ತೀಚಿನ ದಿನದಲ್ಲಿ ಏನು ಯುವಕರು ನಗರಗಳಿಗೆ ಮತ್ತು ಪಟ್ಟಣ ಪ್ರದೇಶಗಳಿಗೆ ವಲಸೆ ಹೋಗ್ತಿದ್ದಾರೆ, ಆ ಒಂದು ಕೃಷಿ ಕ್ಷೇತ್ರದಿಂದ ವಿಮುಖರು ಆಗಬಾರ್ದು, ಅವರಿಗೂ ಸಹ ಕೃಷಿ ಕ್ಷೇತ್ರದಲ್ಲಿ ತೊಡಗಿಸಿಕೊಳ್ಳುವಂತಹ ಮನೋಸ್ಥೈರ್ಯವನ್ನು ಒಂದು ಮನೋಬಲವನ್ನು ನೀಡಬೇಕು, ಕೆಲಸ ಕಾರ್ಯಗಳನ್ನು ನೀಡೋದ್ರ ಮುಖಾಂತರ ಕೃಷಿ ಕ್ಷೇತ್ರದಲ್ಲಿ ಆಸಕ್ತಿಯನ್ನು ಹುಟ್ಟಿಸುವಂತಹ ಕಾರ್ಯಕ್ರಮದ ಉದ್ದೇಶ ಆಗಿರುತ್ತದೆ. ಇದಲ್ಲದೆ ಗ್ರಾಮೀಣ ಕೃಷಿ ಯಂತ್ರೋಪಕರಣಗಳ ರಿಪೇರಿ ಕೇಂದ್ರಗಳನ್ನು ತೆರೆದರೆ ಯುವಕರಿಗೆ ಉದ್ಯೋಗ ನೀಡಿದಂತಾಗುತ್ತದೆ ಹಾಗೂ ರೈತರಿಗೆ ತಾವು ಬಳಸುವ ಕೃಷಿ ಯಂತ್ರೋಪಕರಣಗಳನ್ನ ಹೋಬಳಿ ಮಟ್ಟದಲ್ಲಿಯೇ ರಿಪೇರಿ ಮಾಡಿಸಲು ಅನುಕೂಲವಾಗುತ್ತದೆ. ನಮ್ಮ ಕರ್ನಾಟಕ ಸರ್ಕಾರ ಕೃಷಿ ಯಂತ್ರೋಪಕರಣಗಳ ಗ್ರಾಮೀಣ ಕೃಷಿ ಯಂತ್ರೋಪಕರಣ ಸೇವಾ ಕೇಂದ್ರಗಳನ್ನು ಸಹ ತಾಲೂಕಿಗೆ ಒಂದರಂತೆ ಯಾವ್ಯಾವ ಹೋಬಳಿ ಮಟ್ಟದಲ್ಲಿ ಕೃಷಿ ಚಟುವಟಿಕೆಗಳು ಅತಿ ಹೆಚ್ಚು ಇರ್ತವೋ ಆ ಹೋಬಳಿ ಮಟ್ಟದಲ್ಲಿ ಏನು ಆ ಒಂದು ರೈತರು ಉಪಯೋಗಿಸುವಂತಹ ಕೃಷಿ ಯಂತ್ರೋಪಕರಣಗಳ ಒಂದು ರಿಪೇರಿ ಕೇಂದ್ರಗಳು ಏನು ರೈತರು ಉಪಯೋಗಿಸ್ತಾರೆ ಅಂದರೆ ಟ್ರ್ಯಾಕ್ಟರ್ಗಳು ಆಗಿರ್ಬೋದು, ಡೀಸೆಲ್ ಪಂಪ್ ಸೆಟ್ಸ್ ಆಗಿರ್ಬೋದು, ಸ್ಪ್ರಿಂಕ್ಲರ್ ಸೆಟ್ಸ್ ಆಗಿರ್ಬೋದು, ನೀರಾವರಿಗೆ ಪೂರಕವಾದಂಥ ಎಲ್ಲ ರೀತಿಯ ಉಪಕರಣಗಳ ಒಂದು ರಿಪೇರಿ ಕೇಂದ್ರಗಳನ್ನು ಡೀಸೆಲ್ ಪಂಪ್ ಸೆಟ್ಸ್ ಈ ರೀತಿ ಏನು ರೈತರ ಮಟ್ಟದಲ್ಲಿ ಮಿಷಿನ್ಸ್ ಆಗಿರ್ಬೋದು, ಆಮೇಲೆ ಸ್ಪ್ರೇಯಿಂಗ್ ಪವರ್ ಸ್ಪ್ರೇಯರ್ಸು ಸಿಂಪರಣ ಯಂತ್ರಗಳನ್ನು ಸಹ ರಿಪೇರಿ ಕೇಂದ್ರಗಳನ್ನು ಮಾಡಬೇಕು. ಅದಕ್ಕೂ ಸಹ ಯುವಕರನ್ನೇ ನಾವು ITI ಮಾಡಿರೋದು ಮತ್ತು ಡಿಪ್ಲೊಮಾ ಮಾಡಿರೋದು ಮತ್ತು ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಈ ಒಂದು ರಿಪೇರಿಗೆ ಸಂಬಂಧಪಟ್ಟಂಥ ತರಬೇತಿಯನ್ನು ಪಡೆದಂಥ ಯುವಕರನ್ನು ಈ ಒಂದು ಏನು ಈಗ ಫಸ್ಟು ಮೊದಲನೇ ಹಂತವಾಗಿ ನಮ್ಮ ಕರ್ನಾಟಕ ಸರ್ಕಾರ ಚಿತ್ರದುರ್ಗ ಜಿಲ್ಲೆಗೆ ತಾಲೂಕಿಗೆ ಒಂದರಂತೆ ಹೋಬಳಿಗೆ ಒಂದನ್ನು ತೆರೆಯೋದಕ್ಕೆ ಇದು ಮಾಡಿದೆ. ರಿಸರ್ವೇಷನ್ ಪ್ರಕಾರ ನಮ್ಮ ಜಿಲ್ಲೆಗೆ ಒಬ್ಬ ಅಭ್ಯರ್ಥಿ ಪರಿಶಿಷ್ಟ ಜಾತಿ ಮತ್ತು ಇನ್ನೋರ್ವ ಅಭ್ಯರ್ಥಿ ಪರಿಶಿಷ್ಟ ಪಂಗಡ, ಇನ್ನುಳಿದ 4 ತಾಲೂಕುಗಳಿಗೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ಅರ್ಜಿಯನ್ನು ಕಾಲ್ ಮಾಡಿ ಪ್ರಕಟಣೆಯನ್ನು ಹೊರಡಿಸಿದ್ದು. ಈ ಒಂದು ಹಿನ್ನೆಲೆಯಲ್ಲಿ ಏನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ರೈತರಿಗೆ ಏನು ಕೃಷಿ ಯಂತ್ರೋಪಕರಣ ಇದು ಒಂದು ಪ್ರಾಜೆಕ್ಟ್ ಕಾಸ್ಟು 10 ಲಕ್ಷ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ರೈತರಿಗೆ 10 ಲಕ್ಷದಲ್ಲಿ 7.5 ಲಕ್ಷಗಳು ಸಬ್ಸಿಡಿ ರೂಪದಲ್ಲಿ ಮತ್ತು ಇನ್ನು 2.5 ಲಕ್ಷ ಏನಿದೆ ಅದು ಲೋನಿನ ರೂಪದಲ್ಲಿ ಕೊಡಲಾಗುತ್ತೆ. ಇದು ಬ್ಯಾಕ್ ಎಂಡೆಡ್ ಸಬ್ಸಿಡಿ ಅಂತ ಹಣಕಾಸು ಸಂಸ್ಥೆಯವರ ಜೊತೆಗೆ ಒಡಂಬಡಿಕೆ ಮಾಡಿಕೊಂಡು ಇದನ್ನು ಪ್ರಪೋಸಲ್ ಕಾಶ್ ಇದನ್ನು ರೆಡಿ ಮಾಡಿಕೊಂಡು ಇದು ಮಾಡಬೇಕು. ಸಾಮಾನ್ಯ ಅಭ್ಯರ್ಥಿಗಳಿಗೆ 5 ಲಕ್ಷ ಸಬ್ಸಿಡಿ ದರದಲ್ಲಿ ಸಿಗುತ್ತೆ, ಇನ್ನು 5 ಲಕ್ಷ ಲೋನಿನ ರೂಪದಲ್ಲಿ ಅವರು ಏನು ಕೃಷಿ ಯಂತ್ರೋಪಕರಣ ರಿಪೇರಿ ಕೇಂದ್ರಗಳನ್ನು ಮಾಡಿದಾಗ ಹಂತ ಹಂತವಾಗಿ ಏನು ಹಣಕಾಸು ಸಂಸ್ಥೆ ಮಾರ್ಗದರ್ಶನ ಅವನು ಕಟ್ಕೊಂಡು ಹೋಗಬೇಕಾಗುತ್ತೆ. ರೈತ ಬಾಂಧವರೇ, ಇಂದಿನ ಕೃಷಿ ದರ್ಶನ ಕಾರ್ಯಕ್ರಮ ನಿಮಗೆ ಇಷ್ಟವಾಗಿದೆ ಅನ್ಕೊಂಡಿದ್ದೀವಿ. ಮತ್ತೆ ಭೇಟಿಯಾಗ್ತೀವಿ ಮುಂದಿನ ಕೃಷಿ ದರ್ಶನದಲ್ಲಿ. ನಮಸ್ಕಾರ. ಕಿಸಾನ್ ಭಾಯಿಯೋ, ಗಾಟ್ ಬಾಂಧ ಲೋ, ಬಾತ್ ಬಹುತ್ ಹೈ ಕಾಮ್ ಕಿ ಸಮೃದ್ಧಿ ಕೇ ಪೈಗಾಮ್ ಕಿ ಮಿಟ್ಟಿ ಕಿ ತುಮ್ ಜಾಂಚ್ ಕರಾಓ, ಮುಫ್ತ್ ಸಾಯಿಲ್ ಹೆಲ್ತ್ ಕಾರ್ಡ್ ಲೇ ಜಾಓ, ಕಭೀ ಮುನಾಸಿಬ್ ಬೀಜ ಲಗಾಓ, ಸಹಿ ಕಿಸ್ಮ್ ಕಿ ಖಾದ್ ಲೇ ಆಓ, ಜಿತ್ನಿ ಜರೂರಿ ಉತ್ನಿ ಡಾಲೋ, ಸಹಿ ಮಾತ್ರಾ ಖುದ್ ಪಹಚಾನೋ. ಕಿಸಾನ್ ಭಾಯಿಯೋ, आज ही मिट्टी की जांच कराएं, राज्य सरकार के कृषि अधिकारी से संपर्क करें और मुफ्त में सॉयल हेल्थ कार्ड पाएं. कृषि और किसान कल्याण मंत्रालय द्वारा किसान हित में जारी.